ಲಾಕ್ಡೌನ್ ಒಂದು ರೀತಿಯಾಗಿ ಹಾಫ್ ಲಾಕ್ಡೌನ್ ರೀತಿ ಕಾಣಿಸ್ತಾ ಇದೆ, ಇದು ಫುಲ್ ಲಾಕ್ಡೌನ್ ಅಂತೂ ಅಲ್ವೇ ಅಲ್ಲ. ಸೊ ಇದನ್ನು ಲಾಕ್ಡೌನ್ ಅಂತ ಕರೀಲೇಬಾರದು, ಹಾಫ್ ಲಾಕ್ಡೌನ್ ಇದು ಡೆಫಿನೆಟ್ ಆಗಿ. ಸೊ ಸರ್ಕಾರ ಮಾಡ್ಕೊಂಡಿರೋದು ಫುಲ್ ಲಾಕ್ಡೌನ್ ಅಂತೂ ಅಲ್ವೇ ಅಲ್ಲ. ಸೊ ಇಟ್ಸ್ ಎ ಹಾಫ್ ಲಾಕ್ಡೌನ್. ಕಾರಣ ಏನು ಅಂತಂದರೆ 12 ಗಂಟೆವರೆಗೂ ಟೈಮ್ ಇದೆ, ಬೇಕಾಬಿಟ್ಟಿಯಾಗಿ ಓಡಾಡಿ, ನಿಮ್ಗೆ ಇಷ್ಟ ಬಂದ ರೀತಿಯಲ್ಲಿ ಓಡಾಡಿ, ನಾವು ಕೇಳೋದು ಇಲ್ಲ ಅನ್ನೋದು ಒಂದು ಕಡೆಗೆ ಈಗ ಪೊಲೀಸರು ನಿರ್ಧಾರ ಮಾಡ್ಕೊಂಡಿದ್ದಾರೆ. 12 ಗಂಟೆ ಆದಮೇಲೆ ನಾವು ಕೇಳ್ತೀವಿ ಅನ್ನೋದು ನನ್ನ ಸಹೋದರಿಗೆ ಕೊಡ್ತಾ ಇರುವಂಥ ಮಾಹಿತಿಯ ಪ್ರಕಾರ. ಸೊ 12 ಗಂಟೆ ನಂತರ ನಾವೆಲ್ಲ ಪರಿಶೀಲನೆ ಮಾಡ್ತೀವಿ ಅಂತಂದರೆ ಇನ್ನೇನಾಯಿತು, ಅರ್ಧ ದಿನ ನಾವು ಚೆಕ್ ಮಾಡ್ತೀವಿ, ಅರ್ಧ ದಿನ ನಾವು ಚೆಕ್ ಮಾಡಲ್ಲ ಅಂತಂದರೆ ಅಲ್ಲಿಗೆ ಮುಗೀತು, ಇನ್ನೇನು ಉಳಿದಂಗಾಯಿತು ಇನ್ನೊಂದು ಕಡೆಗೆ. ಇದು ಒಂದು ವಿಚಾರ. ಇನ್ನೊಂದು ಕಡೆಗೆ ಎಲ್ಲ ಕೆಲಸವನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಕಾರ್ಖಾನೆಗಳಿಗೆ ಹೋಗಿ ಕೊಡ್ತಾರೆ, ಗಾರ್ಮೆಂಟ್ಸ್ಗಳಿಗೆ ಹೋಗಿ ಕೊಡ್ತಾರೆ, ಕಂಪ್ನಿಗಳಿಗೆ ಹೋಗೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಕೆಲಸವನ್ನು ಮಾಡೋಕ್ಕೆ ಎಲ್ಲರೂ ಕೂಡ ಓಡಾಡಬಹುದು, ಐಡಿ ಕಾರ್ಡ್ ತೋರಿಸ್ಕೊಂಡು ಓಡಾಡಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಅದು ಹಾಫ್ ಲಾಕ್ಡೌನ್. ಸೊ ಎಲ್ಲವನ್ನ ಕೂಡ ನೀವು ಅವಕಾಶವನ್ನ ಮಾಡಿಕೊಟ್ಟು ನಾವು ಫುಲ್ ಲಾಕ್ಡೌನ್ ಮಾಡಿದ್ವಿ, ಫುಲ್ ಲಾಕ್ಡೌನ್ ಮಾಡಿದ್ವಿ ಅಂತ ಹೇಳ್ಕೊಂಡು ಓಡಾಡಿದ್ರೆ ಏನ್ ಪ್ರಯೋಜನ? ತುಮಕೂರು ರಸ್ತೆಯಲ್ಲಿ ಸಂಪೂರ್ಣವಾಗಿ ಲಾಕ್ಡೌನ್ ವಿಫಲವಾಗಿದೆ ಅಂತ ಹೇಳ್ಬೋದು. ತುಮಕೂರು ರಸ್ತೆಯಲ್ಲಿ ಅತಿ ಹೆಚ್ಚು ವಾಹನಗಳ ಓಡಾಟ ನಮ್ಗೆ ಕಂಡು ಬರುತ್ತೆ. ಯಾಕಂತಂದ್ರೆ ಸರ್ಕಾರ 12 ಗಂಟೆ ತನಕ ಅವಕಾಶ ಕೊಟ್ಟಿರೋದ್ರಿಂದ ತುಮಕೂರು ರಸ್ತೆಯಲ್ಲಿ ವಾಹನಗಳ ಸಂಚಾರ ಹೆಚ್ಚಾಗಿ ಕಂಡು ಬರ್ತಿರುವಂತದ್ದು. ಯಾಕಂತಂದ್ರೆ ಕೆಲಸಕ್ಕೆ ಹೋಗುವಂತವರು ಹೋಗ್ಬೇಕಾಗತ್ತೆ, ಇನ್ನಿತರ ಕೆಲಸಗಳಿಗೆ ಸರ್ಕಾರವೇ ಅವಕಾಶ ಕೊಟ್ಟಿರೋದ್ರಿಂದ ಹೆಚ್ಚು ವಾಹನಗಳ ಓಡಾಟ ನಮ್ಗೆ ತುಮಕೂರು ರಸ್ತೆಯಲ್ಲಿ ಕಂಡು ಬರುತ್ತೆ. ಈಗಾಗಲೇ ಗೃಹ ಇಲಾಖೆ ಕೂಡ ಆದೇಶನ ಹೊರಡಿಸಿತ್ತು, ಎಲ್ಲ ಒಂದ್ ಕಡೆ ತುರ್ತು ಅಗತ್ಯ ಸೇವೆಗಳ ವಾಹನಗಳು ಮಾತ್ರ ಓಡಾಡಬೇಕು ಅಂತ. ಆದ್ರೆ ಇಲ್ಲಿ ತುಮಕೂರು ರಸ್ತೆಯಲ್ಲಿ ಆ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿ 12 ಗಂಟೆವರೆಗೂ ಆದೇಶವನ್ನ ಹೊರಡಿಸಲಾಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ವಾಹನಗಳ ಓಡಾಟ ತುಮಕೂರು ರಸ್ತೆಯಲ್ಲಿ ಕಂಡು ಬರ್ತಿರುವಂತದ್ದು ನಿಮ್ಗೆ ದೃಶ್ಯಗಳಲ್ಲಿ ಕಂಡು ಬರ್ತಿದೆ. ಟ್ರಾಫಿಕ್ ಅಂದ್ರೆ ಸಾಲು ಸಾಲಾಗಿ ವಾಹನಗಳ ಓಡಾಟ ಇರುವಂತದ್ದು. ಸೊ ಹಾಗಾಗಿ ಅನಿವಾರ್ಯವಾಗಿ ಟ್ರಾಫಿಕ್ ಪೊಲೀಸರು ಕೂಡ ಸಿಗ್ನಲ್ ಅನ್ನ ಚಾಲು ಮಾಡಿದ್ದಾರೆ, 4 ಭಾಗದಲ್ಲೂ ಕೂಡ ಸಿಗ್ನಲ್ ಅನ್ನ ಚಾಲು ಮಾಡಿ ಒಂದೊಂದು ಸಿಗ್ನಲ್ ಅನ್ನ ಓಪನ್ ಮಾಡ್ತಿರುವಂತದ್ದು. ಯಾಕಂತಂದ್ರೆ ಅನಿವಾರ್ಯ ಕಾರಣ ಅಥವಾ ತುರ್ತು ಸೇವೆಯ ವಾಹನಗಳಿಗೆ ಮಾತ್ರ ಅವಕಾಶ ಇದ್ರೂ ಕೂಡ ಜನರು ಅದನ್ನ ಕೇಳ್ತಿಲ್ಲ. ಸೊ ತಮ್ಮ ತಮ್ಮ ಕೆಲಸಗಳಿಗೆ, ಯಾಕಂದ್ರೆ ಅನೇಕ ಕಂಪನಿಗಳು ಸರ್ಕಾರಿ ಕೆಲಸಗಳಿಗೆ ಹೋಗ್ಲಿಕ್ಕೆ ಸರ್ಕಾರ ಅನುಮತಿಯನ್ನ ನೀಡಿರುವಂತದ್ದು. ಸೊ ಹಾಗಾಗಿ ಅನಿವಾರ್ಯವಾಗಿ ಜನರು ಆ ಕೆಲಸಕ್ಕೆ ಹೋಗ್ಲೇಬೇಕಾಗುತ್ತೆ. ಸೊ ಹಾಗಾಗಿ BMTC ಬಸ್ಗಳಿಲ್ಲ, KSRTC ಬಸ್ಗಳಿಲ್ಲ. ಸೊ ಅನಿವಾರ್ಯವಾಗಿ ತಮ್ಮ ತಮ್ಮ ವಾಹನಗಳನ್ನ ಏನು ಅವಲಂಬಿಸಿರುವಂತದ್ದು. ಸೊ ಹಾಗಾಗಿನೇ ಹೆಚ್ಚು ವಾಹನಗಳು ರಸ್ತೆಗೆ ಇಳಿತಿರುವಂತಹ ದೃಶ್ಯಗಳು ನಮ್ಗೆ ಕಂಡು ಬರ್ತದೆ. ಸೊ ಈಗಾಗಲೇ ನಾನು ಹೇಳಿದಾಗೆ ಸರ್ಕಾರವು ಹೇಳಿತ್ತು ತುರ್ತು ವಾಹನಗಳಿಗೆ ಮಾತ್ರ ಅವಕಾಶ ಅನ್ನುವಂಥದ್ದು. ಆದ್ರೆ ಇದೆಲ್ಲವನ್ನ ಮೀರಿ ಈಗ ಎಲ್ಲ ಒಂದ್ ಕಡೆ ಲಾಕ್ಡೌನ್, ನೆಪ ಮಾತ್ರಕ್ಕೆ ಲಾಕ್ಡೌನ್ ಆಗಿ ಬಿಡುತ್ತಾ ಅನ್ನುವಂತಹ ಅನುಮಾನಗಳು ಕಾಡಕ್ಕೆ ಸ್ಟಾರ್ಟ್ ಮಾಡ್ತವೆ. ಅತಿ ಹೆಚ್ಚು ವಾಹನಗಳ ಸಂಚಾರ ತುಮಕೂರು ರಸ್ತೆಯಲ್ಲಿ ನಮ್ಗೆ ಕಂಡು ಬರ್ತಿರುವಂತದ್ದು, ಹೆಚ್ಚು ಕಾರ್ಗಳು, ಹೆಚ್ಚು ಟೂ ವೀಲರ್ಗಳು ನಮ್ಗೆ ಕಂಡು ಬರ್ತಿದೆ. ಸೊ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ತುಮಕೂರು ರಸ್ತೆಯಲ್ಲಿ ವಾಹನಗಳ ಸಂಚಾರ ಇದೆ ಅನ್ನುವಂಥದ್ದು. ಬಹುಶಃ ಸರ್ಕಾರದ ಅಧಿಕಾರಿಗಳು ಅಥವಾ CMO ಆಗಿರಬಹುದು, ಗೃಹ ಸಚಿವರು ಈ ಒಂದು ದೃಶ್ಯಗಳನ್ನ ನೋಡಬೇಕು. ಈ ದೃಶ್ಯಗಳನ್ನ ನೋಡಿದ್ರೆ ಬೆಂಗಳೂರಿನಲ್ಲಿ ಯಾವ ಮಾದರಿಯ ಲಾಕ್ಡೌನ್ ಇದೆ ಅನ್ನುವಂಥದ್ದು, ಸೋಂಕನ್ನ ನಿಯಂತ್ರಣ ಮಾಡುವಂತ ನಿಟ್ಟಿನಲ್ಲಿ ಲಾಕ್ಡೌನ್ ಅನ್ನ ಘೋಷಣೆ ಮಾಡಿದ್ದೇವೆ ಅನ್ನುವಂತಹ ಮಾತುಗಳನ್ನ ಸರ್ಕಾರ, CM, ಸಚಿವರು ಹೇಳ್ತಿದ್ರು. ಈ ಪ್ರಮಾಣದಲ್ಲಿ ವಾಹನಗಳ ಓಡಾಟ, ಜನರ ಮೂವಿಂಗ್ ಇದ್ರೆ ನಿಜಕ್ಕೂ ಸೋಂಕಿನ ಪ್ರಮಾಣ ಕಡಿಮೆ ಆಗುತ್ತಾ ಅನ್ನುವಂತಹ ಅನುಮಾನಗಳು ಕಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂತಂದ್ರೆ ರಸ್ತೆಗಳು ವಾಹನ ಕೇಳಿದ್ರೆ ಸಹಜವಾಗಿ ಜನರ ಓಡಾಟವೂ ಕೂಡ ಇರುವಂತದ್ದು, ಬೈಕ್ ಮೇಲೆ 2-3 ಜನ ಹೋಗುವಂತದ್ದು. ಸೊ ಇದೆಲ್ಲವೂ ಕೂಡ ಸೋಂಕಿನ ಪ್ರಮಾಣ ಹೆಚ್ಚಳ ಆಗ್ಲಿಕ್ಕೆ ಕಾರಣ ಆಗಬಹುದು. ಸೊ ಆ ನಿಟ್ಟಲ್ಲಿ ಎಲ್ಲ ಒಂದ್ ಕಡೆ ಸರ್ಕಾರ ಕೇವಲ ನೆಪ ಮಾತ್ರಕ್ಕೆ ಲಾಕ್ಡೌನ್ ಅನ್ನ ಮಾಡಿ ಈಗ ಎಲ್ಲ ಒಂದ್ ಕಡೆ ಲಾಕ್ಡೌನ್ ಫೇಲ್ಯೂರ್ ಆಗಿದೆಯಾ ಅನ್ನುವಂತಹ ಅನುಮಾನಗಳು ಕೂಡ ಕಾಡುತ್ತೆ. ಇವತ್ತು ಮಳೆ ಬಂದಿರೋದ್ರಿಂದ ಸ್ವಲ್ಪ ಜನರ ಓಡಾಟ ಕಡಿಮೆ ಇರಬಹುದು, ಆದ್ರೆ ವಾಹನಗಳ ಓಡಾಟ ಮಾತ್ರ ಹೆಚ್ಚಾಗಿದೆ. ನಾನೀಗ ತುಮಕೂರು ರಸ್ತೆಯ ದಾಸರಳ್ಳಿಯಲ್ಲಿ ಇರುವಂತದ್ದು ನೋಡ್ತಾ ಇದ್ದೀರಾ, ಸಿಗ್ನಲ್ ನಲ್ಲಿ ಎಷ್ಟರ ಮಟ್ಟಿಗೆ ವಾಹನಗಳು ನಿಂತಿದ್ದಾವೆ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗ್ತಿದೆ. ಸೊ ಕೆಲವರಂತೂ ಮಾಸ್ಕ್ ಹಾಕಿರ್ತಾರೆ, ಕೆಲವರು ಹೆಲ್ಮೆಟ್ ಹಾಕಿ ಓಡಾಡ್ತಿರುವಂತಹ ದೃಶ್ಯಗಳು ನಮ್ಗೆ ಕಂಡು ಬರುತ್ತೆ. ಸೊ ಇದೆಲ್ಲವನ್ನ ನೋಡ್ತಿದ್ರೆ ನಿಜಕ್ಕೂ ಎಷ್ಟರ ಮಟ್ಟಿಗೆ ಲಾಕ್ಡೌನ್ ಅನ್ನ ಸರ್ಕಾರ ಜಾರಿಗೆ ತಂದಿದೆ ಅನ್ನುವಂಥದ್ದು. ಅತಿ ಹೆಚ್ಚು ಕೇಸು ಬೆಂಗಳೂರಿನಲ್ಲಿ ದಾಖಲಾಗಿದೆ, ಹೀಗಿದ್ರೂ ಕೂಡ ಸರ್ಕಾರ ಎಲ್ಲ ಒಂದ್ ಕಡೆ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ನೆಪ ಮಾತ್ರಕ್ಕೆ ಏನೋ ಆಗ್ಲಿ ಹೋಗ್ಲಿ ಅನ್ನುವಂತಹ ಮನಸ್ಥಿತಿಯಿಂದ ಲಾಕ್ಡೌನ್ ಯೋಚನೆಯನ್ನ ಮಾಡಿದೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಸಿಎಂ ಅವರು ಲಾಕ್ಡೌನ್ ನಿಯಮಗಳಿಗೆ ಸಹಕರಿಸಬೇಕು ಅಂತ ಹೇಳಿದ್ರು, ಆದ್ರೆ ಲಾಕ್ಡೌನೇ ಇಲ್ಲ ಅಂತಂದ್ರೆ ನಿಯಮಕ್ಕೆ ಇನ್ನೆಲ್ಲಿ ಸಹಕಾರ ಮಾಡುದು ಅನ್ನುವಂತಹ ಅನುಮಾನಗಳು ಮತ್ತೆ ಒಂದಿಷ್ಟು ಪ್ರಶ್ನೆಗಳು ನಮ್ಗೆ ಉದ್ಭವ ಆಗುತ್ತೆ. ಹೆಚ್ಚು ಹೆಚ್ಚು ವಾಹನಗಳ ಓಡಾಟ ಆಗ್ತಿರೋದ್ರಿಂದ ಸಹಜವಾಗಿ ಸರ್ಕಾರ ಏನು ಲಾಕ್ಡೌನ್ ಅನ್ನುವಂತಹ ಪದವನ್ನ ಬಳಸಿತ್ತು, ಬಹುಶಃ ಪದವನ್ನ ಬಳಸದೇ ಇದ್ರೆ ಅನುಕೂಲ ಅಂತ ಅನಿಸುತ್ತೆ. ಸೊ ಲಾಕ್ಡೌನ್ ಅಲ್ಲದೆ ಇದು ಹಾಫ್ ಲಾಕ್ಡೌನ್ ಅಲ್ಲ, ಫುಲ್ ರಿಯಾಯಿತಿ ರೀತಿಯಲ್ಲಿ ವಾಹನಗಳ ಸಂಚಾರ ಇರುವಂತದ್ದು.
ಸೊ ಗೃಹ ಇಲಾಖೆ ಇದನ್ನ ಗಂಭೀರವಾಗಿ ಪರಿಗಣಿಸುತ್ತಾನಂತದನ್ನ ಕಾದು ನೋಡಬೇಕು ಯಾಕಂತಂದ್ರೆ ಅತಿ ಹೆಚ್ಚು ವಾಹನಗಳ ಓಡಾಟ ಇರೋದ್ರಿಂದ ನಿಜಕ್ಕೂ ಲಾಕ್ ಡೌನ್ ಸಕ್ಸಸ್ ಆಗುತ್ತಾ ಅನ್ನುವಂತ ಅನುಮಾನಗಳು ಕೂಡ ನಮಗೆ ಕಂಡುಬರ್ತದೆ ಗಂಟೆ ಕಳೆದಂತೆ ಸಮಯ ಕಳೆದಂತೆ ಇನ್ನೂ ಕೂಡ ತುಮಕೂರು ರಸ್ತೆಯಲ್ಲಿ ಹೆಚ್ಚು ವಾಹನಗಳ ಓಡಾಟ ನಮಗೆ ಹೆಚ್ಚಾಗಿ ಕಂಡುಬರುತ್ತಿರುವಂತ ದೃಶ್ಯಗಳು ನಮಗೆ ಕಂಡುಬರುತ್ತೆ ಅರುಣ್ ಓಕೆ ಶ್ರೀನಿವಾಸ್ ಈ ವಿಚಾರಗಳನ್ನು ನಾವು ನೋಡ್ತಾ ಹೋಗ್ತಾ ಇದೀವಿ ಅದು ಡೆಫಿನೇಟ್ ಆಗಿ ಕಾಣಿಸಿಕೊಳ್ಳುವಂತದ್ದು ಆದರೆ ಆ ರೋಡ್ ಅಲ್ಲಿ ನಾವು ಹೇಳ್ತಾ ಇದೀವಿ ನೀವು ಕೊಡ್ತಾ ಇದ್ದಂತ ಮಾಹಿತಿಗಳ ಪ್ರಕಾರ ಆ ರಸ್ತೆಯಲ್ಲಿ ನಮಗೆ ಸಾಮಾನ್ಯವಾಗಿ ಬೇರೆ ಜಿಲ್ಲೆಗಳಿಂದ ಬರುವಂತವರ ಸಂಖ್ಯೆ ಅತಿ ಹೆಚ್ಚಾಗಿ ಕಾಣಿಸಿಕೊಳ್ಳೋದು ಆ ಭಾಗದಲ್ಲೇನೆ ಸೋ ಬೇರೆ ಜಿಲ್ಲೆಗಳಿಂದ ಬರುವಂತವರ ಸಂಖ್ಯೆ ಏನಾದರೂ ಕಾಣಿಸಿಕೊಳ್ಳತಾ ಇದೆಯಾ ಅಥವಾ ಬೆಂಗಳೂರಿನಲ್ಲೇ ಓಡಾಡ್ತಾ ಇರೋರ ಸಂಖ್ಯೆನೇ ಇದಾ ನಾವು ನಿನ್ನೆಯಿಂದನೂ ಕೂಡ ಒಂದು ಅಂಶವನ್ನ ಗಮನಿಸ್ತಾ ಇರುವಂತದ್ದು ಎಲ್ಲ ಒಂದ್ ಕಡೆ ಸರ್ಕಾರ ಚೆಕ್ ಪೋಸ್ಟ್ ಗಳಲ್ಲಿ ಅಗತ್ಯವಾದಂತಹ ಭದ್ರತೆಗಳನ್ನ ಹಾಕಿಲ್ಲ ಅಂತದ್ದು ಅದು ನೆಲಮಂಗಲ ಟೋಲ್ ಆಗಿರಬಹುದು ಹೈವೇ ಆಗಿರಬಹುದು ಎಲ್ಲೂ ಕೂಡ ಹೆಚ್ಚಾಗಿ ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಿಲ್ಲ ತಪಾಸಣೆ ಕೂಡ ಎಲ್ಲೂ ಕೂಡ ಆಗ್ತಿಲ್ಲ ಅರುಣ್ ಸೊ ತುಮಕೂರು ರಸ್ತೆಯಲ್ಲಿ ಅದೇ ಪರಿಸ್ಥಿತಿ ಯಾಕಂತಂದ್ರೆ ನೀವು ಹೇಳಿದಾಗೆ ಅನೇಕಚಾರ ಇತ್ತು ಆದ್ರೆ ಮಾರುಕಟ್ಟೆ ಆ ಕಡೆಯಿಂದ ಬರುವಂತಹ ವಾಹನಗಳ ಸಂಖ್ಯೆ ಹೆಚ್ಚಾಗಿರುವಂತದ್ದು ಈ ಕಡೆಯಿಂದ ಹೋಗುವಂತ ವಾಹನಗಳ ಸಂಖ್ಯೆ ಕೂಡ ಹೆಚ್ಚಾಗಿರುವಂತದ್ದು ಎಲ್ಲೂ ಕೂಡ ಸದ್ಯದ ಮಟ್ಟಿಗೆ ತಪಾಸಣೆ ಮಾಡದೇ ಇರೋದ್ರಿಂದ ಸೊ ಸಹಜವಾಗಿ ಜಿಲ್ಲೆಗಳಿಂದ ಬಂದಂತಹ ವಾಹನಗಳು ನೇರವಾಗಿ ಒಳಗಡೆ ಬರ್ತಿರುವಂತಹ ದೃಶ್ಯಗಳು ನಮಗೆ ಕಂಡು ಬರ್ತದೆ ಯಾಕಂದ್ರೆ ಟ್ರಕ್ ವಾಹನಗಳನ್ನ ನಾವು ಗಮನಿಸ್ತಾ ಇದೀವಿ ಸೊ ಆ ವಾಹನಗಳನ್ನ ಬರ್ತಿದಾವೆ ಅನ್ನಂತದಾದ್ರೆ ಹಿಂದೆಗಡೆ ತಮ್ಮ ತಮ್ಮ ಕೆಲಸಗಳಿಗೆ ಬರುವಂತಹ ವಾಹನಗಳು ಕೂಡ ಇದ್ದೇ ಇರುತ್ತೆ ಸೊ ಇನ್ನೊಂದು ಅಶೋಕ್ ಅವರು ಕೂಡ ಹೇಳಿದ್ರು ಏನು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಬೆಂಗಳೂರಿನಿಂದ ಹೊರಗಡೆ ಹೋಗ್ಲಿಕ್ಕೂ ಬಿಡಲ್ಲ ಆ ಕಡೆಯಿಂದ ಹೊರಗಡೆ ಬರ್ಲಿಕ್ಕೂ ಬಿಡಲ್ಲ ಈ ಬಾರಿ ಸ್ಟ್ರಿಕ್ಟ್ ಆದಂತಹ ಲಾಕ್ ಡೌನ್ ಅನ್ನ ಜಾರಿಗೆ ಮಾಡ್ತೀವಿ ಅನ್ನೋಂತ ಮಾತುಗಳನ್ನ ಅಶೋಕ್ ಅವರು ಹೇಳಿದ್ರು ಅದೇ ರೀತಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ರು ಆದ್ರೆ ಇಬ್ಬರು ಸಚಿವರು ಸರ್ಕಾರದ ಮಾತು ಎಲ್ಲೋ ಒಂದ್ ಕಡೆ ಸುಮ್ನೆ ಹಾಸ್ಯಕ್ಕೆ ಆಗ್ಬಿಡ್ತಾ ಅನ್ನುವಂತಹದ್ದು ಯಾಕಂತಂದ್ರೆ ಹೋಗೋರು ಹೋಗ್ತಾನೆ ಇದ್ದಾರೆ ಬರೋರು ಬರ್ತಾನೆ ಇದ್ದಾರೆ ಎಲ್ಲೂ ಕೂಡ ಯಾಕಂದ್ರೆ 12 ಗಂಟೆವರೆಗೂ ಅವಕಾಶ ಕೊಟ್ಟಿರೋದ್ರಿಂದ ಅರುಣ್ ಎಲ್ಲೂ ಕೂಡ ಪೊಲೀಸರು ಪಾಪ ತಮ್ಮ ಕರ್ತವ್ಯವನ್ನು ಮಾಡ್ಲಿಕ್ಕೆ ಅವಕಾಶ ಸಿಕ್ತಿಲ್ಲ ಯಾಕಂತಂದ್ರೆ 12 ಗಂಟೆವರೆಗೂ ಕೂಡ ಅವಕಾಶ ಇದೆ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಅನ್ನುವಂಥದ್ದು ನಿನ್ನೆ ಕೂಡ ಇದೇ ಪರಿಸ್ಥಿತಿ ಇತ್ತು 12 ಗಂಟೆ ನಂತರ ವಾಹನಗಳನ್ನ ಸೀಸ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು ಆದ್ರೆ ಇವತ್ತು ಕೂಡ ಅದೇ ರೀತಿಯಾದಂತಹ ಚಿತ್ರಣಗಳು ಕಂಡು ಬರ್ತದೆ ತುಮಕೂರು ರಸ್ತೆಯಲ್ಲಿ ನಾವು ಎಂಟ್ರೆನ್ಸ್ ಇಂದ ಬರ್ತಾ ಇದೀವಿ ಅಲ್ಲಿಂದ ಕೂಡ ಎಲ್ಲೂ ಕೂಡ ಬ್ಯಾರಿಕೇಡ್ ಗಳನ್ನ ಅಳವಡಿಸಿಲ್ಲ ಸೊ ಹಾಗಾಗಿನೇ ಅನೇಕ ವಾಹನಗಳು ಕೂಡ ಓಡಾಟ ಮಾಡ್ತಿದ್ದಾವೆ ಯಾವ ವಾಹನವನ್ನು ಕೂಡ ಪೊಲೀಸರು ತಪಾಸಣೆ ಮಾಡ್ತಿಲ್ಲ ತಪಾಸಣೆ ಮಾಡದೆ ಹೋದ್ರೆ ಸಹಜವಾಗಿ ಜನರಿಗೆ ಆತಂಕನೇ ಇರೋದಿಲ್ಲ ಅಯ್ಯೋ ಬಿಡ್ತಾರೆ ಬಿಡಪ್ಪ ಹೋಗ್ಬಿಡೋಣ ಅನ್ನುವಂತಹ ಮನಸ್ಥಿತಿಯಲ್ಲಿ ಜನರು ಓಡಾಟ ಮಾಡ್ತಾರೆ ಸೊ ಹಾಗಾಗಿನೇ ತುಮಕೂರು ರಸ್ತೆಯಲ್ಲಿ ಎಷ್ಟು ವಾಹನಗಳ ಓಡಾಟ ಇರುವಂತದ್ದು ಸೊ ನೀವು ಕೇಳಿದ್ರಿ ಡಿಸ್ಟ್ರಿಕ್ಟ್ ಗಳಿಂದ ಬರುವಂತಹ ವಾಹನಗಳಿಗೆ ಅವಕಾಶ ಇದೆ ಅನ್ನೋದು ಈ ಚಿತ್ರಣವನ್ನ ನೋಡಿದ್ರೆ ಆ ಅರುಣ್ ಖಂಡಿತವಾಗ್ಲೂ ಆ ಅವಕಾಶ ಇದೆ ಅನ್ನುವಂಥದ್ದು ನಮ್ಗೆ ಮೇಲ್ನೋಟಕ್ಕೆ ಕಾಣಿಸ್ತಿದೆ ಯಾಕಂತಂದ್ರೆ ಟೋಲ್ ನಲ್ಲಿ ಯಾವುದೇ ಚೆಕ್ ಪೋಸ್ಟ್ ಇಲ್ಲ ಅದಾದ ನಂತರ ಹೈವೇ ಅಲ್ಲಿ ಯಾವುದೇ ರೀತಿಯಾದಂತಹ ಚೆಕ್ ಪೋಸ್ಟ್ ಗಳನ್ನ ಹಾಕಿಲ್ಲ ಸೊ ಇದೆಲ್ಲವನ್ನ ನೋಡ್ತಿದ್ರೆ ನಿಜಕ್ಕೂ ಕೂಡ ಲಾಕ್ ಡೌನ್ ಅದು ಬೆಂಗಳೂರಿನಲ್ಲಿ ಕಠಿಣ ಲಾಕ್ ಡೌನ್ ಜಾರಿ ಆಗಿದೆಯಾ ಅನ್ನುವಂತಹ ಅನುಮಾನಗಳು ನಮ್ಗೆ ಕಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಹುಶಃ ಈ ದೃಶ್ಯಗಳನ್ನ ನೋಡಿದ್ರೆ ಯಾವ ಮಟ್ಟಿಗೆ ಸರ್ಕಾರ ಕರೋನಾವನ್ನ ಏನು ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಅನ್ನುವಂತಹ ಒಂದಿಷ್ಟು ಮನಸ್ಥಿತಿಗಳು ನಮ್ಗೆ ಅರ್ಥ ಆಗ್ತದೆ ಅರುಣ್ ಓಕೆ ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಇದು